ಎಸ್ ಇನ್ನ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಮೊದಲ ಬಾರಿಗೆ ಮನದಾಳ ಹಂಚಿಕೊಂಡಿದ್ದಾರೆ. ಸಚಿವ ಸ್ಥಾನ ಮಿಸ್ ಆಗಿದ್ದಕ್ಕೆ ಮನುಷ್ಯನಿಗೆ ತಾಳ್ಮೆ ಮುಖ್ಯ ಅಂದಿದ್ದಾರೆ. ರಾಜಕಾರಣದಲ್ಲಿ ಮನುಷ್ಯನಿಗೆ ದೂರದೃಷ್ಟಿ, ತಾಳ್ಮೆ ಬಹಳ ಮುಖ್ಯ. ನನಗೆ ನಿರಾಸೆ ಆಗಿಲ್ಲ, ಒಳ್ಳೆ ದಿನಗಳು ಬರುತ್ತೆ ಅಂತ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದರು. ನಿರೀಕ್ಷೆಗಳು ಯಾರಿಗಿರಲ್ಲ ಹೇಳಿ, ಎಲ್ಲರಿಗೂ ನಿರೀಕ್ಷೆಗಳಿರುತ್ತೆ. ರಾಜಕಾರಣದಲ್ಲಿ ಯಾರು ಸನ್ಯಾಸಿಗಳಲ್ಲ, ಎಲ್ಲರೂ ಸಚಿವರಾಗಬೇಕು, ನಂತರ ಡಿಸಿಎಂ ಆಗಬೇಕು, ತದನಂತರ ಸಿಎಂ ಆಗಬೇಕು, ಎಲ್ಲರೂ ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಆಸೆಗಳಿಗೆ ಕೊನೆ ಇರೋದಿಲ್ಲ, ಅದು ಮನುಷ್ಯನ ಸಹಜ ಗುಣ. ಅನ್ನೋ ಮೂಲಕ ಭವಿಷ್ಯದಲ್ಲಿ ಸಚಿವ ಸ್ಥಾನ ಸಿಗಬಹುದು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಇನ್ನು 2.5 ವರ್ಷ ಮಾತ್ರ ಸಿಎಂ ಆಗಿ ಸಿದ್ದರಾಮಯ್ಯ ಇರ್ತಾರಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿದಂಥ ಅವರು, ಆ ಸಿದ್ದರಾಮಯ್ಯ ಅವ್ರನ್ನ ಕೇಳಬೇಕು, ಹೈಕಮಾಂಡ್ ಯಾವ ರೀತಿ ಚರ್ಚೆ ಮಾಡಿದೆ ಗೊತ್ತಿಲ್ಲ, ಅವೆಲ್ಲ ನಾಲ್ಕು ಗೋಡೆಗಳ ಮಧ್ಯೆ ನಡೆಯುವಂಥ ಚರ್ಚೆ ಅಂತ ಹೇಳಿದ್ದಾರೆ. ಕರೆಕ್ಟ್ ಆಗಿ ಮಾತಾಡಿದಾರಲ್ಲ, ಒಂಥರ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡಿದ್ದಾರೆ. ಹೌದು, ನಿಮ್ಗೆ ಅನಿಸ್ತು ಲಕ್ಷ್ಮಣ ಸವದಿಗೆ ಡಿಸಿಎಂ ಸಚಿವ ಸ್ಥಾನ ಕೊಡಬೇಕಾಗಿತ್ತು ಅಂತ? ಇಲ್ಲ, ಇನ್ನೂ ಅವಕಾಶ ಇದೆ. ಇನ್ನು ಫಸ್ಟ್ ಸಾಲನ್ನ ಕೊಟ್ಬಿಟ್ರೆ ಕೊಡಬಹುದಿತ್ತು, ಹಾಗನ್ಬಿಟ್ಟು ಕೊಡದೇ ಇಲ್ಲದು ತಪ್ಪೇನಲ್ಲ. ಕಾಂಗ್ರೆಸ್ ನಲ್ಲಿ 4-5 ಸಲ ಗೆದ್ದಿರೋರು ತುಂಬಾ ಜನ ಇದ್ದಾರೆ. ಅವ್ರು ಬಂದ್ರು, ಅವಕಾಶ ಮಾಡಿಕೊಟ್ರು, ಅವ್ರು ಕೇಳಿ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟರು, ಅವರು ಕೂಡ ಅದೇ ರೀತಿ ರಿಸಲ್ಟ್ ಅನ್ನ ಕೊಟ್ಟರು ಲಕ್ಷ್ಮಣ್ ಸವದಿ ಕೂಡ. ಹಾಗಾಗ್ಬಿಟ್ಟು ಗೆದ್ದಿದ್ದಾರೆ, ನೋಡೋಣ. 5 ವರ್ಷ ಇವ್ರದೇ ಅಲ್ವಾ, ಕೊಡ್ಬೋದು. ಲಕ್ಷ್ಮಣ್ ಸವದಿ ಡಿಸಿಎಂ ಅಟ್ಲೀಸ್ಟ್ ಸಚಿವರಾಗ್ತಾರ ನಿರೀಕ್ಷೆ ಇತ್ತು, ಸಚಿವರನ್ನಾಗಿ ಮಾಡ್ಬೇಕಾಗಿತ್ತು ಅವ್ರನ್ನ ಅನ್ನೋ ಲೆಕ್ಕಾಚಾರ ಇತ್ತು. ಅವ್ರಿಗೆ ಮಾಡಿದ್ರೆ ಪಾಪ ಶೆಟ್ಟರ್ ಸೋತಿದಾರೆ, ಅವ್ರಿಗೆ ಬೇಸರ ಆಗ್ಬಿಡೋದು. ಹಂಗಾಗಿ ಹಂಗೆ ಕೊಡ್ಲೇಬೇಕಂದ್ರೆ ಅವ್ರಿಗೂ ಕೊಡ. ಬಟ್ ಏನ್ ನೆಮ್ಮದಿ ಅಂದ್ರೆ ಇಬ್ರಿಗೂ ಬಿಜೆಪಿ ಟಿಕೆಟ್ ಕೊಟ್ಟಿರ್ಲಿಲ್ಲ. ಹೌದು, ಸೊ ಇಬ್ರಿಗೂ ಕಾಂಗ್ರೆಸ್ ಟಿಕೆಟ್ ಕೊಟ್ರು, ಶೆಟ್ಟರ್ ಸೋತರು, ಲಕ್ಷ್ಮಣ್ ಸವದಿ ಗೆದ್ರು. ಅಷ್ಟೇ, ಕೆಲವೊಂದು 2-3 ಗೆಲ್ಸ್ಕೊಂಡು ಕೂಡ ಬಂದಿದ್ದಾರೆ. ಟೈಮ್ ಇದೆ, ಅವ್ರೇ ಹೇಳಿದ್ರಲ್ಲ ಇನ್ನು ಟೈಮ್ ಇದೆ, ನಿರಾಸೆ ಏನಾಗಿಲ್ಲ ಅಂತ. ನೋಡಿ, ಲಕ್ಷ್ಮಣ್ ಸವದಿಯನ್ನ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ಕೊಟ್ಟೇ ಕೊಡ್ತಾರ ನಿರೀಕ್ಷೆ ಇದೆ. ಈಗ ಸಿದ್ದರಾಮಯ್ಯ ಅವರು ಸಿಎಂ ಇದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಇದ್ದಾರೆ. ಬದಲಾದ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಸಿಎಂ ಆದಾಗ ಒಬ್ಬರೇ ಡಿಸಿಎಂ ಇರಬೇಕಂತ ಏನಿಲ್ವಲ್ಲ, ಇಬ್ಬರು 3 ಜನ ಮಾಡ್ಬೋದಲ್ಲ, ಇನ್ನೂ ಒಳ್ಳೆ ಅವಕಾಶ ಬರ್ಬೋದು, ಯಾರಿಗೆ ಗೊತ್ತು. ಎಸ್, ನೋಡಿ ಬದಲಾವಣೆ ಆಗುತ್ತೆ ಅಂತ.